मैसूर आक्चुअली टाटा पावर चार्जिंग पॉइंट है। टाटा पावर चार्जर नम्बर ತುಂಬಾ ಪ್ರಾಬ್ಲಮ್ ಆಯ್ತು ಆಕ್ಚುಲಿ ರೇಂಜ್ ಈಗ 93 ಕಿಲೋಮೀಟರ್ಸ್ ಅಷ್ಟೇ ರೇಂಜ್ ತೋರಿಸ್ತಾ ಇದೆ ಅಂದ್ರೆ ಸೋ ನಾನು ಇವಾಗ ಮಾಲ್ ಆಫ್ ಮೈಸೂರು ಅಲ್ಲಿ ಇರುವಂತ ಜಿಯೋನ್ ಚಾರ್ಜರ್ ಗೆ ಹೋಗ್ತಾ ಇದ್ದೇನೆ। ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ। ಇವತ್ತು ನಾನು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೇನೆ ಮಂಗಳೂರಿಂದ ತಮಿಳುನಾಡಿನ ಚೆನ್ನೈ ವರೆಗೂ ಅರೌಂಡ್ 800 ಕಿಲೋಮೀಟರ್ ವರೆಗೂ ಒನ್ ಸೈಡ್ ಡ್ರೈವ್ ಆಗುತ್ತೆ। ಸೋ ಅಪ್ ಅಂಡ್ ಡೌನ್ ಅರೌಂಡ್ 1600 1700 ವರೆಗೂ ಹೋಗಬಹುದು ಅಂತ ಅನ್ಕೊಳ್ತೀನಿ। ಸೋ ನನ್ನ ನೆಕ್ಸಾನ್ ಇವಿ ಅಲ್ಲಿ ಇದೊಂದು ಲಾಂಗೆಸ್ಟ್ ಡ್ರೈವ್ ಅಂತ ಹೇಳಬಹುದು। ಮುಂಚೆನೂ ಲಾಂಗ್ ಡ್ರೈವ್ ಹೋಗಿದ್ದೆ, ಬಟ್ ನಾನು ವಿಡಿಯೋ ಮಾಡಿರ್ಲಿಲ್ಲ। ಸೋ ಅಫಿಷಿಯಲಿ ಇವತ್ತು ವಿತ್ ವಿಡಿಯೋ ನಾನು ಲಾಂಗ್ ಡ್ರೈವ್ ಹೋಗ್ತಾ ಇರುವಂತದ್ದು। ಇದು ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೇನೆ, ನನ್ನ ವೈಫ್ ಹಾಗೆ ನನ್ನ ಮಗಳು ಇರ್ತಾರೆ। ಅಂಡ್ ಈವನ್ ಬೂಟ್ ಅಲ್ಲಂತೂ ಫುಲ್ ಲಗೇಜ್ ಇದೆ। 6 days ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಎಷ್ಟೆಲ್ಲ ಲಗೇಜ್ ಬೇಕಾಗುತ್ತೆ। ಸೊ ಆಲ್ಮೋಸ್ಟ್ ಒಂದು 3 to 4 ಬ್ಯಾಗ್ಸ್ ಲಗೇಜ್ ಇದೆ, ವಿತ್ ಲಗೇಜ್ ಹೋಗ್ತಾ ಇರುವಂತದ್ದು। ಅಂಡ್ ಇವಾಗ ವೆಹಿಕಲ್ ಆಲ್ರೆಡಿ ಫುಲ್ ಚಾರ್ಜ್ ಆಗಿದೆ, 100% ಚಾರ್ಜ್ ಅಲ್ಲಿ ಅರೌಂಡ್ 240 ಕಿಲೋಮೀಟರ್ಸ್ ಅಷ್ಟು ಕರೆಂಟ್ಲಿ ರೇಂಜ್ ತೋರಿಸ್ತಾ ಇದೆ। ಸೊ ನಿಮ್ಗೆ ಗೊತ್ತಿರುವ ಹಾಗೆ ಫಾಸ್ಟ್ ಚಾರ್ಜಸ್ ನ ತುಂಬಾ ಅಭಾವ ಇದೆ ಕರ್ನಾಟಕದಲ್ಲಿ। ಸೊ ಹಾಗಾಗಿ ಮ್ಯಾಂಗ್ಳೂರಿಂದ ನೆಕ್ಸ್ಟ್ ನಮಗೆ ಸಿಗುವಂತ ಫಾಸ್ಟ್ ಚಾರ್ಜ್ ಬಂದು ಮೈಸೂರಲ್ಲಿ, ಫಾಸ್ಟ್ ಚಾರ್ಜಿಂಗ್ ಇದೆ। ಸೊ ಮೈಸೂರವರೆಗೂ ಆಕ್ಚುಲಿ ಈವನ್ ಅಪ್ ಹಿಲ್ ಕೂಡ ಇದೆ। ಸೊ ಹಾಗಾಗಿ ರೇಂಜ್ ಅಲ್ಲಿ ಈವನ್ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ। ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ಲಾನ್ ಮಾಡಿದ್ದೀನಿ ಈ ಒಂದು ಟ್ರಿಪ್ ಅನ್ನ। ಸೊ ಯಾವ ತರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನಂಗೂ ಕೂಡ ಐಡಿಯಾ ಇಲ್ಲ। ಅಂಡ್ ಇನ್ನೊಂದು ಮೇನ್ ಹೈಲೈಟ್ ಏನಂದ್ರೆ ಈ ಒಂದು ರೂಟ್ ಅಲ್ಲಿ ನಮಗೆ ಸೌತ್ ಇಂಡಿಯಾದಲ್ಲಿ ಸಿಗುವಂತ ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ ನ ಏನು ಫಾಸ್ಟ್ ಚಾರ್ಜಸ್ ಅವೈಲೇಬಲ್ ಇದೆ ಈ ಒಂದು ನಾನು ಹೋಗ್ತಾ ಇರುವಂತ ಏನು ಪ್ಲಾನ್ ಅಲ್ಲಿ, ರೂಟ್ ಪ್ಲಾನ್ ಅಲ್ಲಿ। ಸೊ ಹಾಗಾಗಿ ನಾನು ಎಲ್ಲಾ ಒಂದು ಫಾಸ್ಟ್ ಚಾರ್ಜಸ್ ಅನ್ನ ಏನು ಟೆಸ್ಟ್ ಮಾಡಿ, ಮೇನ್ಲಿ ಟಾಟಾ ಪವರ್ ಸಿಗುತ್ತೆ, ಜಿಯೋನ್ ಇದೆ, ರಿಲ್ಯಾಕ್ಸ್ ನವರದಿದೆ, ಹಾಗೆ ಬೆಸ್ಕಾಂ ನಮ್ಮ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ನ ಫಾಸ್ಟ್ ಚಾರ್ಜಸ್ ಇದೆ। ಸೊ ಎಲ್ಲಾ ಫಾಸ್ಟ್ ಚಾರ್ಜಸ್ ಅನ್ನ ನಾನು ಏನು ಯೂಸ್ ಮಾಡಿ ಅದರ ಪರ್ಸನಲ್ ರಿವ್ಯೂ, ಅಂಡ್ ಆ ಒಂದು ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ನ ಪಕ್ಕ ಏನೆಲ್ಲ ಫೆಸಿಲಿಟೀಸ್ ಆಸ್ ಎ ಕಸ್ಟಮರ್ ಗೆ ಅವೈಲೇಬಲ್ ಇರುತ್ತೆ, ಸೊ ಇದ್ರ ಬಗ್ಗೆನೂ ನಾನು ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ। ಅಂಡ್ ಎಷ್ಟು ಚಾರ್ಜ್ ಆಗುತ್ತೆ, ಎಷ್ಟು ಈ ಒಂದು ರೀಚಾರ್ಜಿಂಗ್ಗೆ, ಬ್ಯಾಟರಿ ರೀಚಾರ್ಜಿಂಗ್ಗೆ ಒಂದೊಂದು ಏನು ಫಾಸ್ಟ್ ಚಾರ್ಜಸ್ ಅಲ್ಲಿ ಯಾವ ತರ ಟ್ಯಾರಿಫ್ ಪ್ಲಾನ್ ಗಳನ್ನ ಇಟ್ಟಿದ್ದಾರೆ, ಸೊ ಇದ್ರ ಬಗ್ಗೆನೂ ನಾನು ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ। ಅಂಡ್ ಡೆಫಿನೆಟ್ಲಿ ಈ ಒಂದು ಟ್ರಾವೆಲ್ ಸೀರೀಸ್ ನಿಮ್ಗೊಂದು ಖುಷಿ ತರತ್ತೆ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಒಂದು ಲಾಂಗ್ ಡ್ರೈವ್ ಹೋಗಿ ಅಂತ ಹೇಳುವಂತ ಒಂದು ರಿಕ್ವೆಸ್ಟ್ ಅನ್ನು ಹಾಕಿದ್ರಿ। ಸೊ ಹಾಗಾಗಿ ಈ ಒಂದು ಲಾಂಗ್ ಡ್ರೈವ್ ನಾನು ಹೋಗ್ತಾ ಇದ್ದೇನೆ। ಅಂಡ್ ನೀವು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಎನೇಬಲ್ ಮಾಡಿ। ನಾನು ಪುನೀತ್, ವೆಲ್ಕಮ್ ಟು ಡ್ರೈವ್ ಅಂಡ್ ಡೈನ್। ಸೊ ಫ್ರೆಂಡ್ಸ್, ಇವಾಗ ನಾವು ಮ್ಯಾಂಗ್ಳೂರಿಂದ ಹೊರಟಿದ್ದೀವಿ, ಅರೌಂಡ್ 30-40 ಕಿಲೋಮೀಟರ್ಸ್ ಟ್ರಾವೆಲ್ ಆಗಿದೆ ವೆಹಿಕಲ್। ನನ್ನ ಪ್ಲಾನ್ ಪ್ರಕಾರ ಆಕ್ಚುಲಿ ಮೈಸೂರು ನಾನು ರೀಚ್ ಆಗಬೇಕು, ಅಂದ್ರೆ ನಿಯರೆಸ್ಟ್ ಚಾರ್ಜಿಂಗ್ ಪಾಯಿಂಟ್ ಇರುವಂತದ್ದು ಮೈಸೂರಲ್ಲಿ। ಆಕ್ಚುಲಿ ಸಕಲೇಶ್ಪುರ ಒಂದಿದೆ, ಬಟ್ ಅದು ಇದುವರೆಗೂ ಅದಕ್ಕೆ ಇನ್ನು ಪವರ್ ಕನೆಕ್ಷನ್ ಆಗಿಲ್ಲ। ಸೊ ಹಾಗಾಗಿ ಹಾಸನ ರೂಟ್ ಆಗಿ ನಾನು ಹೋಗುವಾಗಿಲ್ಲ, ಸೊ ನಾನು ಮೈಸೂರು ರೂಟ್ ತಗೊಳ್ತಾ ಇದ್ದೇನೆ। ಮೈಸೂರು ರೂಟ್ ಅಲ್ಲಿ ಆಕ್ಚುಲಿ ಮ್ಯಾಂಗ್ಳೂರ್ ಟು ಮೈಸೂರು ಬಂದು ಅರೌಂಡ್ 250 ಕಿಲೋಮೀಟರ್ಸ್ ಆಗುತ್ತೆ। ಅಂಡ್ ಅಪ್ಹಿಲ್ ಬೇರೆ ಇದೆ, ಸಂಪಾಜೆಯಿಂದ ನಿಯರ್ಲಿ ಮಡಿಕೇರಿವರೆಗೂ ಅಪ್ಹಿಲ್ ಇದೆ। ಸೊ ಹಾಗಾಗಿ ನೆಕ್ಸಾನ್ ಇವಿ ಅಲ್ಲಿ ಮ್ಯಾಂಗ್ಳೂರಿಂದ ಮೈಸೂರು ರೀಚ್ ಆಗೋದು ರಿಯಲಿ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು। ಸೊ ಹಾಗಾಗಿ ನಾನು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಸ್ಟಾಪ್ ಕೊಡ್ತಾ ಇದ್ದೇನೆ। ಆಕ್ಚುಲಿ ನನ್ನ ನೇಟಿವ್ ಪ್ಲೇಸ್ ಬಂದು ಕುಕ್ಕೆ ಸುಬ್ರಹ್ಮಣ್ಯ। ಸೊ ಅಲ್ಲಿ ನಮ್ಮನೆಯಲ್ಲಿ ನಾನು ಮತ್ತೆ ಟಾಪ್ ಅಪ್ ಮಾಡ್ತೇನೆ, ಫುಲ್ ಚಾರ್ಜ್ ಮಾಡಿಕೊಂಡು ನಾಳೆ ಮೈಸೂರಿಗೆ ಹೊರಡ್ತಾ ಇದ್ದೇನೆ। ಕುಕ್ಕೆಯಿಂದ ಸೋಮವಾರಪೇಟೆ ರೋಡ್ ಆಗಿ ಕುಶಾಲ್ ನಗರ ಆಗಿ ಮೈಸೂರು ಹೋಗ್ಲಿಕ್ಕಿದ್ದೇನೆ। ಸೊ ಮೈಸೂರಲ್ಲಿ ಆಕ್ಚುಲಿ ಟಾಟಾ ಪವರ್ದ ಚಾರ್ಜಿಂಗ್ ಪಾಯಿಂಟ್ ಇದೆ, ಅಂಡ್ ಜಿಯಾನ್ದು ಇದೆ। ಸೊ ಹಾಗಾಗಿ ಯಾವ್ದು ಕಂಫರ್ಟೇಬಲ್, ಯಾವ್ದು ನಿಯರೆಸ್ಟ್ ಅಂತ ನೋಡ್ಕೊಂಡು ಅಲ್ಲಿ ರೀಚಾರ್ಜ್ ಮಾಡ್ಲಿಕ್ಕಿದ್ದೇನೆ। ಫಸ್ಟ್ ಚಾರ್ಜಿಂಗ್ ಪಾಯಿಂಟ್ ನಾನು ಮೈಸೂರಲ್ಲೇ ತಗೊಳ್ತಾ ಇದ್ದೇನೆ। ಸೊ ಹಾಗಾಗಿ ನಾಳೆ ಈ ಒಂದು ಡ್ರೈವ್ ಅನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ। ಸೊ ಫ್ರೆಂಡ್ಸ್, ಇವಾಗ ನಾನು ಮೊನ್ನೆ ರೀಚ್ ಆಗಿದ್ದೀನಿ, 124 ಕಿಲೋಮೀಟರ್ಸ್ ಅಷ್ಟು ವೆಹಿಕಲ್ ಟ್ರಾವೆಲ್ ಆಗಿದೆ, ಅದಕ್ಕೆ 60% ಅಷ್ಟು ಬ್ಯಾಟ್ರಿ ಕನ್ಸ್ಯೂಮ್ ಆಗಿದೆ। ಸೊ ಇನ್ನೂ 80 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ। ಇವಾಗ ವೆಹಿಕಲನ್ನು ಚಾರ್ಜಿಗೆ ಕನೆಕ್ಟ್ ಮಾಡಿದ್ದೀನಿ, ಸೊ ಆಲ್ರೆಡಿ ವೆಹಿಕಲ್ ಚಾರ್ಜ್ ಆಗ್ತಾ ಇದೆ। ಆ್ಯಂಡ್ ನಿಮ್ಮನ್ನು ನಾನು ನಾಳೆ ಬೆಳಿಗ್ಗೆ ಮೀಟ್ ಆಗ್ತೀನಿ, ದಿ ನೆಕ್ಸ್ಟ್ ಡೇ। ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್। ಇವತ್ತು ನಾವು ಮತ್ತೆ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡಿದ್ದೀವಿ। ಆ್ಯಕ್ಚುಲಿ ನಿನ್ನೆ ಫುಲ್ ಚಾರ್ಜ್ ಮಾಡಿದ್ದೀನಿ ವೆಹಿಕಲ್, ಇವತ್ತು ಬೆಳಿಗ್ಗೆ ಫುಲ್ ಚಾರ್ಜ್ ಆಗಿತ್ತು। So ivaga na hortidivi and maneyinda horte around 26 kilometers iga vehicle travel agide around 110 watt hour per kilometer alli ishtu km ivaga travel agiruvanthadu and ulidiro charge bandu ivaga 90% ide and 234 kilometers astu range torsta ide. ನಾವು ಇಲ್ಲಿಂದ ಬಿಸ್ಲೇಘಾಟ್ ಥ್ರೂ ಮೈಸೂರು ಹೋಗ್ತಾ ಇದೀವಿ. ಮೈಸೂರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇರುವಂತದ್ದು ನೆಕ್ಸ್ಟ್ ಚಾರ್ಜಿಂಗ್ ಪಾಯಿಂಟ್ 160 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ರೇಂಜ್ ಬಂದು 234 ತೋರಿಸ್ತಾ ಇದೆ ಇವಾಗ. ಬಟ್ ಏನಿದ್ರು ಈಗ ಇಲ್ಲಿಂದ ಅಪ್ ಹಿಲ್ ಇದೆ, ಬಿಸ್ಲೇಘಾಟ್ ಹತ್ತಬೇಕು ಮೇಲ್ಗಡೆ. ಸೊ ಏನೋ ಪವರ್ ಕನ್ಸಪ್ಷನ್ ಜಾಸ್ತಿ ಆಗುತ್ತೆ. ಸೊ ಅದು ಎಷ್ಟಾಗತ್ತೆ ಅಂತ ಇನ್ನು ನೋಡಬೇಕು. ನಾನು ಇದುವರೆಗೂ ಅಷ್ಟೇನು ಅಪ್ ಹಿಲ್ ಏನು ಟ್ರ್ಯಾಕ್ ಇಟ್ಕೊಂಡಿಲ್ಲ ಚಾರ್ಜ್ ಕನ್ಸಪ್ಷನ್ ಬಗ್ಗೆ. ಇವನ್ ತುಂಬಾ ಜನ ನೀವು ಕೂಡ ಕೇಳಿದ್ರಿ ಆಪಿಲ್ ಅಲ್ಲಿ ಎಷ್ಟು ಕನ್ಸಪ್ಷನ್ ಆಗತ್ತೆ ಅಂತ ಹೇಳುವಂತ ಕಮೆಂಟ್ಗಳು ನನಗೆ ಬಂದಿತ್ತು. ಸೊ ಅದನ್ನ ಇವಾಗ ನಾವು ಆಪಿಲ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದೀವಿ. ಇವಾಗ ಚಾರ್ಜ್ ಬಂದು 90% ಇದೆ. ಸೊ ಆಪಿಲ್ ಟಾಪ್ ಮೋಸ್ಟ್ ಪಾಯಿಂಟ್ ಗೆ ರೀಚ್ ಆಗಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡುವ ಎಷ್ಟು ಚಾರ್ಜ್ ಕನ್ಸಪ್ಷನ್ ಆಗಿದೆ ಅಂತ ಹೇಳಿ ನಾನು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇರ್ತೇನೆ. ಫ್ರೆಂಡ್ಸ್ ಇವಾಗ ಘಾಟ್ ಕಳೆದು ನಾವು ಮೇಲ್ಗಡೆ ಟಾಪ್ ಪಾಯಿಂಟ್ ಗೆ ನಾವು ರೀಚ್ ಆಗಿದೀವಿ. ಬರ್ತಾ ಬಿಸ್ಲೇಯಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ನೀವು ಈ ರೂಟ್ ಅಲ್ಲಿ ಬರ್ತೀರಂತಿದ್ರೆ ಡೆಫಿನೆಟ್ಲಿ ಅಲ್ಲಿ ಒಂದು ವಿಸಿಟ್ ಮಾಡಿ. ತುಂಬಾನೇ ಒಂದು ಬ್ಯೂಟಿಫುಲ್ ಪ್ಲೇಸ್. ಒಂದು ಈವ್ನಿಂಗ್ ಟೈಮ್ ಬಂದ್ರೆ ಅಂತೂ ತುಂಬಾನೇ ಎಂಜಾಯ್ ಮಾಡಬಹುದಂತ ಒಂದು ಪ್ಲೇಸ್ ಅದು. ತುಂಬಾ ಕಾಮ್ ಅಂಡ್ ಕ್ವಾಯಿಟ್ ಆಗಿರುವಂತಹ ಪ್ಲೇಸ್, ಮತ್ತೆ ತುಂಬಾ ಕ್ಲೀನ್ ಆಗಿದೆ, ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಪರ್ ಹೆಡ್ 20 ರೂಪೀಸ್ ಅಷ್ಟು ಚಾರ್ಜ್ ಮಾಡ್ತಾರೆ ಎಂಟ್ರಿಗೆ. ಬಟ್ ವರ್ತ್, ಒಂದ್ಸಲ ವಿಸಿಟ್ ಮಾಡೋದು ಅಂತೂ ರಿಯಲಿ ವರ್ತ್ ಅಂತ ಹೇಳ್ಬೋದು. ತುಂಬಾನೇ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಟಾಪ್ ಪಾಯಿಂಟ್ ಅಂದ್ರೆ ಕೂಡ್ ರಸ್ತೆ ಹತ್ರ ನಾವು ರೀಚ್ ಆಗಿದ್ದೀವಿ. ಅಂದ್ರೆ ಅಪ್ ಹಿಲ್ ಅರೌಂಡ್ ನಿಯರ್ಲಿ 34 ಕಿಲೋಮೀಟರ್ಸ್ ಅಷ್ಟು ಅಪ್ ಹಿಲ್ ಇತ್ತು, ಕಂಟಿನ್ಯೂಸ್ ಅಪ್ ಹಿಲ್ ಇತ್ತು. ಅಂಡ್ ಮೈಸೂರಿಗೆ ನಾನು ಈ ರೂಟ್ ಅಲ್ಲಿ ಹೋಗುವಂತದ್ದು ಫಸ್ಟ್. ನಾನು ಮುಂಚೆ ಎಲ್ಲ ಮೈಸೂರು ಹೋಗ್ಬೇಕಾದ್ರೆ ನಾನು ಮಡಿಕೇರಿ ಮೇಲೆ ಹೋಗ್ತಿದ್ದೆ, ಅಂದ್ರೆ ಸುಳ್ಯ ಮಡಿಕೇರಿ ಆ ರೂಟ್ ಅಲ್ಲಿ ಹೋಗ್ತಿದ್ದೆ. ಸೊ ಈ ರೂಟ್ ಅಲ್ಲಿ ನಾನು ಫಸ್ಟ್ ಟೈಮ್ ಬರುವಂತದ್ದು. ಇವಾಗ ಇನ್ನು ಈ ಪ್ಲೇಸ್ ಇಂದ ಮೈಸೂರಿಗೆ ಅರೌಂಡ್ 131 ಕಿಲೋಮೀಟರ್ಸ್ ಇದೆ. ಬಟ್ ಆಕ್ಚುಲಿ ರೇಂಜ್ ಈಗ 93 ಕಿಲೋಮೀಟರ್ಸ್ ಅಷ್ಟೇ ರೇಂಜ್ ತೋರಿಸ್ತಾ ಇದೆ. ಅಂದ್ರೆ ಕಂಟಿನ್ಯೂಸ್ ಅಪ್ ಹಿಲ್ ಇತ್ತಲ್ಲ, ಸೊ ಹಾಗಾಗಿ ಇಷ್ಟು ರೇಂಜ್ ತೋರಿಸ್ತಾ ಇದೆ. ಬಟ್ ನಾಟ್ ಎ ಇಶ್ಯೂ. ಇವಾಗ 63% ಅಷ್ಟು ಬಾಕಿ ಉಳಿದಿರೋ ಚಾರ್ಜ್ ಇದೆ. ಇನ್ ಆಲ್ಮೋಸ್ಟ್ ಲೆವೆಲ್ ರೂಟ್, ಫ್ಲಾಟ್ ರೋಡ್ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಏನು ರೇಂಜ್ ರೀಗೇನ್ ಆಗುತ್ತೆ. ಅಂಡ್ ಇವಾಗ ಈ ಒಂದು ಅಪ್ಪಿಲ್ಗೆ ಅರೌಂಡ್ 34 ಕಿಲೋಮೀಟರ್ಸ್ ನಾವು ಅಪ್ಪಿಲ್ ಬಂದಿದ್ವಿ. ಈ 34 ಕಿಲೋಮೀಟರ್ಸ್ಗೆ ಅರೌಂಡ್ 27% ಅಷ್ಟು ಚಾರ್ಜ್ ರೆಡ್ಯೂಸ್ ಆಗಿದೆ. ಇವಾಗ ಕರೆಂಟ್ ಸ್ಟೇಟ್ ಬಂದು 63% ಇದ್ದಿದೆ ಅಂಡ್ 93 ಕಿಲೋಮೀಟರ್ಸ್ ಅಷ್ಟು ರೇಂಜ್ ತೋರಿಸ್ತಾ ಇದೆ. ಸೊ ಇವಾಗ ಕುಶಾಲನಗರ ರೀಚ್ ಆಗಿದ್ದೀವಿ. ಕುಶಾಲನಗರ ಟೌನ್ ಪಾಸ್ ಆಗ್ತಾ ಇದ್ದೀವಿ. ಆಕ್ಚುಲಿ ಅವಾಗ ನಾನು ಹೇಳಿದ್ದೆ ಅರೌಂಡ್ 27% ಅಷ್ಟೇ ಏನು ಚಾರ್ಜ್ ಕನ್ಸ್ಯೂಮ್ ಆಗಿದೆ ಅಪ್ಪಿಲ್ಗೆ ಅಂತ. ಅದ್ರ ನಂತರ ಆಕ್ಚುಲಿ ನಾವು ಟಿಲ್ ಸೋಮವಾರಪೇಟೆ ಮತ್ತೆ ಒಂದು 7 to 8 ಕಿಲೋಮೀಟರ್ಸ್ ಮತ್ತೆ ಒಂದು ಸ್ವಲ್ಪ ಅಪ್ಪಿಲ್ ನನಗೆ ಸಿಕ್ಕಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಚಾರ್ಜ್ ಮತ್ತೆ ರೆಡ್ಯೂಸ್ ಆಯಿತು ಅಂತ ಹೇಳ್ಬೋದು. ಆಕ್ಚುಲಿ ಆಲ್ ಟುಗೆದರ್ ಒಂದು 38 to 40 ಕಿಲೋಮೀಟರ್ಸ್ ಅಷ್ಟು ಅಪ್ಪಿಲ್ ಇತ್ತು. ಅದಕ್ಕೆ ಅರೌಂಡ್ 32 to 33% ಅಷ್ಟು ಚಾರ್ಜ್ ರಿಡಕ್ಷನ್ ಆಗಿದೆ. ಸೊ ಇವಾಗ 41% ಅಷ್ಟು ಚಾರ್ಜ್ ಇದೆ. ಅಂಡ್ ಆಲ್ರೆಡಿ 116 ಕಿಲೋಮೀಟರ್ಸ್ ಅಷ್ಟು ಇವತ್ತಿನ ಟ್ರಾವೆಲ್ ಆಗಿದೆ. ಅದು 148 ವ್ಯಾಟ್ ಅವರ್ ಪರ್ ಕಿಲೋಮೀಟರ್ ಅಲ್ಲಿ ಟ್ರಾವೆಲ್ ಆಗಿರುವಂಥದ್ದು ಆಲ್ ಟುಗೆದರ್ ಅಪ್ಪಿಲ್ ಮತ್ತೆ ನಮ್ದು ಈಗಿನ ಡ್ರೈವ್ ಆಫ್ಟರ್ ಸೋಮವಾರಪೇಟೆ ಡ್ರೈವ್ ಮಾಡಿದ್ದು. ಸೊ ಆಲ್ ಟುಗೆದರ್ 148 ವ್ಯಾಟ್ ಅವರ್ ಪರ್ ಕಿಲೋಮೀಟರ್ಸ್ ಅಷ್ಟು ಪವರ್ ಕನ್ಸಪ್ಷನ್ ಆಗಿದೆ. ಅಂಡ್ ರೇಂಜ್ ಇವಾಗ ಬಂದು 110 ಕಿಲೋಮೀಟರ್ಸ್ ಅಷ್ಟು ತೋರಿಸ್ತಾ ಇದೆ. ಸೊ ನಮಗೆ ಇವಾಗ ಅರೌಂಡ್ 75 ಕಿಲೋಮೀಟರ್ಸ್ ಅಷ್ಟು ಪೆಂಡಿಂಗ್ ಕಿಲೋಮೀಟರ್ ಇದೆ ಟಿಲ್ ಮೈಸೂರು. ನಾನು ಆಕ್ಚುಲಿ ಮೈಸೂರಲ್ಲಿ ನಿಯರೆಸ್ಟ್ ಚಾರ್ಜಿಂಗ್ ಪಾಯಿಂಟ್ ಅನ್ನು ಸೆಲೆಕ್ಟ್ ಮಾಡಿದ್ದೇನೆ. ನಿಯರೆಸ್ಟ್ ಚಾರ್ಜಿಂಗ್ ಪಾಯಿಂಟ್ ಬಂದು MG ಶೋರೂಮ್ ಅಲ್ಲಿ ಇದೆ. MG ದ್ವಿತಿ ಅಂತ ಹೇಳುವಂತ ಶೋರೂಮ್ ಅಲ್ಲಿ ಟಾಟಾ ಪವರ್ ನ ಚಾರ್ಜಿಂಗ್ ಪಾಯಿಂಟ್ ಇದೆ. ಸೊ ಅದು ಆಕ್ಚುಲಿ ನಿಯರೆಸ್ಟ್ ಒನ್, ನಾವು ಈ ರೂಟ್ ಅಲ್ಲಿ ಹೋಗಬೇಕಾದ್ರೆ ನಿಯರೆಸ್ಟ್ ಸಿಗುವಂತ ಚಾರ್ಜಿಂಗ್ ಪಾಯಿಂಟ್ ಅದು. ಸೊ ಆ ಒಂದು ಲೊಕೇಶನ್ ಗೆ ನಾನು ಏನು ಮ್ಯಾಪ್ ಅಲ್ಲಿ ಗೂಗಲ್ ಮ್ಯಾಪ್ಸ್ ಅಲ್ಲಿ ಸೆಟ್ ಮಾಡಿದ್ದೇನೆ. ಸೊ ಅಲ್ಲಿಗೆ 75 ಕಿಲೋಮೀಟರ್ಸ್ ಇದೆ ಅಂಡ್ 110 ಕಿಲೋಮೀಟರ್ಸ್ ಅಷ್ಟು ರೇಂಜ್ ತೋರಿಸ್ತಾ ಇದೆ. ಇವಾಗ AC ಆನ್ ಅಲ್ಲಿ ಇದೆ ವಿತ್ 22 ಟೆಂಪರೇಚರ್ ಇದೆ ಅಂಡ್ ಬ್ಲೋವರ್ ಸ್ಪೀಡ್ 1ಗೆ ಸೆಟ್ ಆಗಿದೆ. ಸೊ ಇವಾಗ ಇನ್ನು ಕಂಟಿನ್ಯೂಸ್ ಆಗಿ ವಿತ್ ದಿ AC ಡ್ರೈವ್ ಮಾಡ್ತೀನಿ ಅಪ್ ಟು ಏನು ಮೈಸೂರು. ಸೊ ವಿಲ್ ಸಿ, ಆರಾಮ್ಸೆ ನಾನು ರೀಚ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ನಾವು ಮೈಸೂರು ಸಿಟಿ ಎಂಟರ್ ಆಗಿದ್ದೀವಿ. ಇವಾಗ ಡೈರೆಕ್ಟ್ಲಿ MG ಶೋರೂಮಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಇರುವಂತಹ ಟಾಟಾ ಪವರ್ ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀನಿ. ಅಂಡ್ ಅಲ್ಲೇ ಪಕ್ಕ ರೆಸ್ಟೋರೆಂಟ್ ಇದೆ. ಸೊ ಆ ಒಂದು ಪ್ಲಾನಿಂಗ್ ಅಲ್ಲಿ ಇದ್ದೇನೆ. ಅಂದ್ರೆ ಚಾರ್ಜ್ಗೆ ಇಟ್ಟು ಊಟ ಆಗಿಲ್ಲ, ಊಟ ಮುಗಿಸ್ಕೊಳ್ಬೇಕು. ಸೊ ಎರಡು ಜೊತೆಲೇ ಆಗತ್ತೆ ಅಂತ ಹೇಳುವಂತ ಪ್ಲಾನ್ ಅಲ್ಲಿ ಇದ್ದೀನಿ ಇವಾಗ. ಅಂಡ್ ಇವಾಗ ಜಸ್ಟ್ 10% ಅಷ್ಟೇ ಬ್ಯಾಟ್ರಿ ಚಾರ್ಜ್ ಬಾಕಿ ಉಳಿದಿದೆ. ಸೊ ಇವಾಗ ಹೋಗಿ ಚಾರ್ಜ್ ಮಾಡ್ಕೊಳ್ಬೇಕು. ಫುಲ್ ಚಾರ್ಜ್ ಮಾಡಿಕೊಂಡೆ ನಾನು ಇಲ್ಲಿಂದ ಹೊರಡಬೇಕು ಅಂತ ಹೇಳುವಂತ ಪ್ಲಾನ್ ಅಲ್ಲಿ ಇದ್ದೇನೆ. ಯಾಕಂದ್ರೆ ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ವರ್ಕ್ ಇದೆ ನಂಗೆ ಮೈಸೂರಲ್ಲಿ. ಸೊ ಮೈಸೂರು ವರ್ಕ್ ಮುಗಿಸ್ಬಿಟ್ಟು ನಾನು ಇವತ್ತೇ ಬ್ಯಾಂಗ್ಳೂರಿಗೆ ಹೋಗುವಂತ ಪ್ಲಾನ್ ಅಲ್ಲಿ ಇದ್ದೇನೆ. ಏನಾಗುತ್ತೆ ನೋಡ್ಬೇಕೇನು. ಸೊ ಫ್ರೆಂಡ್ಸ್, ಇವಾಗ ನಾನು MG ಶೋರೂಮ್ ರೀಚ್ ಆಗಿದ್ದೀನಿ. ಸೊ ಟಾಟಾ ಪವರ್ ಈಸಿ ಚಾರ್ಜ್ ಅಂತ ಹೇಳುವಂಥ ಆ್ಯಪ್ ಥ್ರೂ ನಾವು ಯಾವ ಥರ ಈ ಒಂದು ಚಾರ್ಜನ್ನು ಇನಿಷಿಯೇಟ್ ಮಾಡ್ಬೋದು ಅಂತೇಳಿ ನಾನು ಇವಾಗ ತೋರಿಸ್ತಾ ಇದ್ದೇನೆ. ಸೊ ಇದು ಲೊಕೇಶನ್ ಬೇಸ್ಡ್ ಆ್ಯಪ್ ಆಗಿರೋದ್ರಿಂದ ನಮ್ಮ ಲೊಕೇಶನನ್ನು ಆಲ್ರೆಡಿ ಅದು ಫೆಚ್ ಮಾಡುತ್ತೆ. ಸೊ ಈ ಒಂದು ಲೊಕೇಶನನ್ನು ಇವಾಗ ಟ್ಯಾಪ್ ಮಾಡ್ತಾ ಇದ್ದೇನೆ. ಸೊ ಟ್ಯಾಪ್ ಮಾಡಿದ ತಕ್ಷಣ ಎರಡು ಆಪ್ಷನ್ ಬರುತ್ತೆ. ಆ್ಯಕ್ಚುಲಿ ಈ ಒಂದು ಟಾಟಾ ಪವರ್ನ ಚಾರ್ಜರಲ್ಲಿ 2 CCS2 ಗನ್ಸ್ ಇದೆ. ಸೊ ಇವಾಗ ನಾನು ಸೆಕೆಂಡ್ ಗನ್ನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಸೆಕೆಂಡ್ ಗನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ವೆದರ್ ಚಾರ್ಜ್ ಇಸ್ ಕನೆಕ್ಟೆಡ್ ಟು ದ ಕಾರ್ ಅಂತ ಹೇಳುವಂಥ ಒಂದು ಇನ್ಫಾರ್ಮೇಷನ್ ಕೇಳ್ತಾ ಇರುತ್ತೆ, ಪಾಪಪ್ ಬರುತ್ತೆ. ಸೊ ಈ ಟೈಮಲ್ಲಿ ನಾವು ಚಾರ್ಜಿಂಗ್ ಗನ್ನನ್ನು ಕಾರಿಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಇವಾಗ ಕಾರಿಗೆ ಕನೆಕ್ಟ್ ಮಾಡ್ತಾ ಇದ್ದೇನೆ ಗನ್ನನ್ನು. ಸೊ ಇವಾಗ ಗನ್ ಕನೆಕ್ಟ್ ಆಗಿದೆ. ಆ್ಯಂಡ್ ಈ ಒಂದು ಇನಿಷಿಯೇಟ್ ಚಾರ್ಜಿಂಗ್ ಅಂತ ಹೇಳುವಂಥ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ಆ್ಯಂಡ್ ನೆಕ್ಸ್ಟ್ ಪೇಜಿಗೆ ಹೋಗುವಂಥದ್ದು, ಇಲ್ಲಿ ನಾವು ಅಮೌಂಟನ್ನು ಸೆಟ್ ಮಾಡ್ಬೋದಾಗಿದೆ. ಅಮೌಂಟ್, ಯೂನಿಟ್, ಟೈಮ್ ಬೇಸ್ಡ್ ನಾವು ಚಾರ್ಜಿಂಗನ್ನು ಇನಿಷಿಯೇಟ್ ಮಾಡ್ಬೋದಾಗಿದೆ. ನಾನಿವಾಗ ಅಮೌಂಟ್ ಸೆಟ್ ಮಾಡ್ತಾ ಇದ್ದೇನೆ. 450 ಆಗಿ ಅಮೌಂಟ್ ಸೆಟ್ ಮಾಡಿ ಪ್ರೊಸೀಡ್ ಅಂತ ಕೊಡ್ತಾ ಇದ್ದೇನೆ. ಸೊ ಇವಾಗ ಎಷ್ಟು ಕಿಲೋವ್ಯಾಟ್ ಅದರ ಇನ್ಫಾರ್ಮೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದೇನೆ, ಪ್ರೊಸೀಡ್ ಅಂತ ಕೊಟ್ಬಿಟ್ಟು. ಸೊ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನಮಗೆ ಈ ಒಂದು ಏನು ಚಾರ್ಜಿಂಗ್ ಇನಿಷಿಯೇಟ್ ಆಗುವಂಥದ್ದು ವೆಹಿಕಲ್ ಮತ್ತು ಈ ಒಂದು ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಏನಿದೆ, ಸೊ ಇದು ಇದರ ಕನೆಕ್ಷನ್ ನಡೆಯುತ್ತೆ. ಈ ಒಂದು ಟೈಮಲ್ಲಿ ಜಸ್ಟ್ ಅರೌಂಡ್ 1 ಮಿನಿಟ್ ಅಷ್ಟು ಟೈಮ್ ತೊಗೊಳುತ್ತೆ. ಸೊ ಈ ಒಂದು ಟೈಮಲ್ಲಿ ಕನೆಕ್ಷನ್ನ ಪ್ರೊಸೆಸ್ ನಡೀತಾ ಇರುತ್ತೆ. ಮೇಯ್ನ್ಲಿ ಐಸೋಲೇಷನ್ ಟೆಸ್ಟ್ ಆಗುತ್ತೆ. ಸೊ ಐಸೋಲೇಷನ್ ಟೆಸ್ಟ್ ಆದಮೇಲೆ ಈ ಒಂದು ಚಾರ್ಜಿಂಗ್ ಇನಿಷಿಯೇಟ್ ಆಗುವಂಥದ್ದು ಅಥವಾ ಚಾರ್ಜ್ ಸ್ಟಾರ್ಟ್ ಆಗುವಂಥದ್ದು. ಸೊ ಇವಾಗ ಟೆಸ್ಟ್ ನಡೀತಾ ಇದೆ. ಸೊ ಇವಾಗ ಆ್ಯಕ್ಚುಲಿ ಟೆಸ್ಟ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಚಾರ್ಜ್ ಸ್ಟಾರ್ಟ್ ಆಗ್ತಾ ಇದೆ. ನೀವು ನೋಡ್ಬೋದು ಇವಾಗ 10% ಅಷ್ಟೇ ಬ್ಯಾಟ್ರಿ ಚಾರ್ಜ್ ಎಕ್ಸಿಸ್ಟಿಂಗ್ ಇದೆ. ಸೊ ಅದನ್ನು ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಕೆಳಗಡೆ ಎಷ್ಟು ಕಿಲೋವ್ಯಾಟ್ ಇವಾಗ ಯೂಸ್ ಆಗಿದೆ ಆ್ಯಂಡ್ ಟೈಮಿಂಗ್ಸ್ ಬಗ್ಗೆಯೂ ಇನ್ಫಾರ್ಮೇಷನ್ ಈ ಒಂದು ಆ್ಯಪ್ ಥ್ರೂ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಆ್ಯಂಡ್ ಈ ಒಂದು ಆ್ಯಪ್ ಥ್ರೂ ನಾವು ಚಾರ್ಜಿಂಗನ್ನು ಸ್ಟಾಪ್ ಕೂಡ ಮಾಡ್ಬೋದಾಗಿದೆ. ಸೊ ಇವಾಗ ನಾನು 100% ಆಗಬೇಕು ವೆಹಿಕಲ್. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು. ಈ ಒಂದು ಚಾರ್ಜಿಂಗ್ ಟೈಮಲ್ಲಿ ನಾನು ನನ್ನ ಲಂಚನ್ನು ಮುಗಿಸ್ಕೊಂಡು ಬರ್ತೀನಿ. ಸೊ ಫ್ರೆಂಡ್ಸ್, ವಿ ಆರ್ ಫುಲ್ ಸ್ಟ್ರಕ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಟಾಟಾ ಪವರ್ದು ಚಾರ್ಜರ್ ನಮಗೆ ತುಂಬಾ ಪ್ರಾಬ್ಲಮ್ ಆಯಿತು. ಆಕ್ಚುಲಿ ನಾನು ಚಾರ್ಜಿಗೆ ಕನೆಕ್ಟ್ ಮಾಡಿ ಪಕ್ಕದಲ್ಲಿರೋ ರೆಸ್ಟೋರೆಂಟಿಗೆ ಫುಡ್ಗೋಸ್ಕರ ನಾವು ಹೋಗಿದ್ವಿ. ಫುಡ್ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಮೆಸೇಜ್ ಬಂತು, ಯುವರ್ ಚಾರ್ಜರ್ ಹ್ಯಾಸ್ ಬಿನ್ ಡಿಸ್ಕನೆಕ್ಟೆಡ್ ಅಂತ. ನೋಡ್ಬೇಕಾದ್ರೆ ಜಸ್ಟ್ ಒಂದು 80 ರೂಪೀಸ್ ಅಷ್ಟೇ ಚಾರ್ಜ್ ಆಗಿತ್ತು. ಅಂದ್ರೆ ನಾವು ಅಲ್ಲಿ ರೀಚ್ ಆಗಬೇಕಾದ್ರೆ 10% ನಾವು ರೀಚ್ ಆಗಿದ್ವಿ. ಅರೌಂಡ್ 25% ಅಷ್ಟೇ ಕಾರ್ ಚಾರ್ಜ್ ಆಗಿದೆ. ಮತ್ತೆ ನಾನು ಅರೌಂಡ್ 5 to 6 ಟೈಮ್ಸ್ ನಾನು ಮತ್ತೆ ಚಾರ್ಜಿಂಗ್ ಮತ್ತೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಬಟ್ ಚಾರ್ಜ್ ಇನಿಷಿಯೇಟ್ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ಸರ್ತಿ ಚಾರ್ಜ್ ಇನಿಷಿಯೇಟ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಟೈಪ್ ಆಫ್ ಎರರ್ಸ್ ಬರ್ತಾ ಇದೆ. ಯಾಕೆ ಈ ತರ ಆಗ್ತಿದೆ ಗೊತ್ತಿಲ್ಲ. ಬಟ್ ನನ್ನ ಆಕ್ಚುಲಿ ಎರಡು ಏನು CCS2 ಗನ್ಸ್ ಇದೆ ಅಲ್ಲಿ MG ಶೋರೂಮ್ ಅಲ್ಲಿ. ಸೊ ಅಟ್ ಎ ಟೈಮ್ 2 ವೆಹಿಕಲ್ಸ್ ಚಾರ್ಜ್ ಮಾಡಬಹುದು. ನನ್ನ ಪಕ್ಕನೇ ಒಂದು MG ZSEV ಇತ್ತು, ಅದು ಆರಾಮ್ಸೆ ಚಾರ್ಜ್ ಆಗ್ತಾ ಇತ್ತು, ನೋ ಇಶ್ಯೂಸ್. ಬಟ್ ನೆಕ್ಸಾನ್ ಮಾತ್ರ ಚಾರ್ಜ್ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇವಾಗ ನಾವು ಅಲ್ಲಿಂದ ಹೊರಟಿದ್ದೀವಿ, 25% ಚಾರ್ಜ್ ಇದೆ. ನಾನು ನೆಕ್ಸ್ಟ್ ಝಿಯಾನ್ ಚಾರ್ಜರ್ಗೆ ಹೋಗ್ತಾ ಇದ್ದೇನೆ. ಝಿಯಾನ್ ಚಾರ್ಜರ್ ಆಕ್ಚುಲಿ ಮೈಸೂರಲ್ಲಿ 2 ಇದೆ. ಸೊ ನಾನು ಇವಾಗ ಮಾಲ್ ಆಫ್ ಮೈಸೂರಲ್ಲಿ ಇರುವಂತ ಝಿಯಾನ್ ಚಾರ್ಜರ್ಗೆ ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ಹೋಗಿ ಚಾರ್ಜ್ ಮಾಡ್ಕೊಳ್ಬೇಕು.